ರಾಜ್ಯ ಸರ್ಕಾರವೇ ಕೊಡುವಂತಹ ರಾಜ್ಯ ಪ್ರಶಸ್ತಿಯನ್ನ ನಯವಾಗಿಯೇ ನನಗೆ ಬೇಡ ಅಂತ ಹೇಳಿ ನಿರಾಕರಿಸಿದಂತ ಮಹಾನುಭಾವರು ಸನ್ಮಾನ್ಯ ಎಚ್ ಆರ್ ರಂಗನಾಥ್ರವರು ಈಗಾಗಲೇ ಮಾನ್ಯ ರಂಗಣ್ಣನವರು ಸೂಕ್ಷ್ಮವಾಗಿ ಇದು ಮಾತನಾಡಲಿಕ್ಕೆ ಸಮಯ ಅಲ್ಲ ಅಂತ ಹೇಳಿದ್ದಾರೆ ಆದಾಗ್ಯೂ ಕೂಡ ಒಂದೆರಡು ಎರಡು ಮಾತುಗಳನ್ನ ನಾನು ಅವ್ರು ಮಾತಾಡಿದ ಮೇಲೆ ಏನ್ ಮಾತಾಡೋದು ಇರೋದಿಲ್ಲ ಅವ್ರ ಬಗ್ಗೆನೆ ಮೊದಲು ಹೇಳ್ತೀನಿ ಇದು ಬಹಳ ಇಲ್ಲಿ ಪ್ರಸ್ತುತ ಅಯ್ಯೋ ನಾನು ಕನ್ನಡ ನಾಡಿನ ಆಸ್ತಿ ಇರಬಹುದು ಆದರೆ ನಾನು ಆಸ್ತಿಯಾಗಿ ಯಾರಿಗೂ ವಶ ಆಗೋದಿಲ್ಲ ಅಂತ ಹೇಳಿದರು ಅವರು ಈಗ ಹದಿನೈದು ಹದಿನಾರು ವರ್ಷದಿಂದ ಅವ್ರಿಗೆ ನೆನಪೈತೆ ಇಲ್ಲೋ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಯುಕ್ತ ಮತ್ತು ನಿರ್ದೇಶಕನಾಗಿದ್ದಾಗ ಅವ್ರಿಗೆ ನಾವು ಒಮ್ಮೆ ಫೋನ್ ಮಾಡಿದೆ ರಂಗಣ್ಣ ಸರ್ ದಯವಿಟ್ಟು ಈ ಸರಿ ನಿಮ್ಮಲ್ಲಿ ಒಂದು ಕೋರಿಕೆ ಇದೆ ಒಪ್ಕೋಬೇಕು ನೀವು ಒಂದೇ ಏನದು ಅಂತಂದರು ರಾಜ್ಯೋತ್ಸವ ಬರ್ತಾಯಿದ್ದೆ ಇನ್ನೊಂದು ತಿಂಗಳಿದೆ ನಾನು ಪಟ್ಟಿ ಇದ್ದೀನಿ ಪುರಸ್ಕೃತರ ಸಲುವಾಗಿ ಮಾಧ್ಯಮ ಕ್ಷೇತ್ರದಿಂದ ಒಂದೇ ಹೆಸರು ನಾನು ನಿಮ್ಮದ ಹಾಕಿ ಈ ಸಾರಿ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ತದೆ ದಯವಿಟ್ಟು ಒಪ್ಕೋಬೇಕು ಅಂದೆ ಈ ನಿಮಗೆ ನಿಮ್ಮ ಬಗ್ಗೆ ಭಾಳ ಗೌರವ ಇದೆ ಆದರೆ ಆ ಕೆಲಸ ನೀವು ಮಾಡಬೇಡ್ರಿ ಅಂದರು ಏನು ಸರ್ ಆ ಕೆಲಸ ಅಂದೆ ಅದೇ ಈಗ ನನ್ನ ಹೆಸರು ಹಾಕ್ತೀನಿ ಅಂತಿರಲ್ಲ ದಯವಿಟ್ಟು ಹಾಕಬೇಡ್ರಿ ಅಂದ್ರೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಮಹನೀಯರು ಇಲ್ಲಿ ತಿಳ್ಕೋಬೇಕು ಇಡೀ ರಾಜ್ಯದಲ್ಲಿ ಯಾರಾದರೂ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಇವತ್ತದಕ್ಕೆ ಐದು ಲಕ್ಷ ರೂಪಾಯಿ ಇಪ್ಪತ್ತು ಗ್ರಾಮ್ ಬಂಗಾರಿದೆ ಒಂದು ಆದ್ರೆ ಅದು ರಾಜ್ಯ ಸರ್ಕಾರವೇ ಕೊಡುವಂತಹ ರಾಜ್ಯ ಪ್ರಶಸ್ತಿಯನ್ನು ನಯವಾಗಿಯೇ ನನಗೆ ಬೇಡ ಅಂಥೇಳಿ ನಿರಾಕರಿಸಿದಂಥ ಮಹಾನುಭಾವರು ಸನ್ಮಾನ್ಯ ಎಚ್ ಆರ್ ರಂಗನಾಥ್ರವರು ನೀವೆಲ್ಲ ಪೇಪರ್ನಾಗ ಓದಿಬಿಟ್ಟಿರ್ತೀರಿ ಐದು ಸಾವಿರ ಅರ್ಜಿ ಬಂದವು ಎಂಟು ಸಾವಿರ ಅರ್ಜಿ ಬಂದ್ವು ಈ ಲಾಬಿ ಮಾಡ್ತಾರ ಹಂಗೆ ಹಿಂಗೆ ಅಲ್ಲಿ ಕಾಯ್ತಾರ ಅಂತ ಇಂಥವ್ರು ಇರ್ತಾರೆ ಅಂತ ನಮ್ಮ ಯುವಕರಿಗೆ ಗೊತ್ತಾಗಲಿ ಆದರ್ಶತನ ಇಂಥ ವ್ಯಕ್ತಿಗಳು ಮಾದರಿ ಆಗಬೇಕು ನಮ್ಮ ಸಮಾಜಕ್ಕೆ ಅಂತ ಹೇಳಿ ತಮಗೆ ಉದಾಹರಣೆ ಹೇಳಿದೆ ಇನ್ನು ಹಂಪಿ ಉತ್ಸವದ ಬಗ್ಗೆ ಈಗಾಗಲೇ ಹಂಪಿ ನಾವೆಲ್ಲ ಗತವೈಭವ ಗತವೈಭವ ಅಂತೀವಿ ಇಲ್ಲಿ ನೀವು ಮಾಡುವ ಈ ಸಂಭ್ರಮದ ಚಟುವಟಿಕೆಗಳನ್ನು ನೋಡಿದರೆ ಹಂಪಿ ಗತವೈಭವ ಅಲ್ಲ ಇವತ್ತಿಗೂ ಅದು ಜೀವಂತವಾಗಿದೆ ಅನ್ನೋದನ್ನು ತೋರಿಸಿದೆ ನಿಮ್ಮ ಈ ಕಾಲೇಜು ಆರ್ ವಿ ಲೀಗಲ್ ಸ್ಟಡೀಸ್ ಏನಿದೆ ಅಲ್ಲ ಇಲ್ಲಿ ನಿಮ್ಮ ಕಾಲೇಜು ಇದು ಮತ್ತೊಮ್ಮೆ ಅದಕ್ಕೆ ಪುನರುತ್ಥಾನ ಮಾಡಿದ್ದಕ್ಕಾಗಿ ನಾನು ಪ್ರಾಚಾರ್ಯರನ್ನು ಆಡಳಿತ ಮಂಡಳಿಯವರನ್ನು ಎಲ್ಲ ಶಿಕ್ಷಕರನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಂಥ ಕಾರ್ಯಕ್ರಮ ಮಾಡೋದ್ರಿಂದನೇ ನಮಗೆ ಐದು ವರ್ಷದ ಇತಿಹಾಸ ಐತಿ ಪರಶುರಾಮ ಏಳು ಕೊಂಕಣಗಳನ್ನು ನಿರ್ಮಿಸಿದ ಆದರೆ ಕರ್ನಾಟಕ ಇತ್ತು ಐದು ಸಾವಿರ ವರ್ಷದಿಂದ ಮಹಾಭಾರತದ ಕಾಲದಲ್ಲಿ ಅಂತ ನಾವು ಹೇಳ್ತೀವಲ್ಲ ಅದಕ್ಕೆ ಇದು ಪೂರಕವಾಗಿ ಇವತ್ತಿಗೂ ಜೀವಂತ ಇದೆ ಐದು ಸಾವಿರ ವರ್ಷದ ಭಾಷೆ ಅಂತ ಹೇಳಬೇಕಂದ್ರೆ ಇಂಥ ಕಾರ್ಯಕ್ರಮಗಳು ಆಗ್ತಿರಬೇಕು ಬೆಂಗಳೂರಲ್ಲಿ ಇದು ಆಗುವುದು ಬಹಳ ಮುಖ್ಯ ನಾವು ಮಾತಾಡದೆ ಹೋದರೆ ನಾವು ಅದನ್ನು ಬಳಸದೆ ಹೋದರೆ ಅದು ಉಳಿಯೋದಾದರೆ ಹೇಗೆ ಇಂಥ ಕಾರ್ಯಕ್ರಮದಿಂದ ಅದಕ್ಕೆ ಹೆಚ್ಚು ಹೆಚ್ಚು ಶಕ್ತಿ ಬರ್ತದೆ ಇಂಥ ಕಾರ್ಯಕ್ರಮಗಳು ಆಗಬೇಕು ಆವಾಗಲೇ ನಮ್ಮ ವೈಭವವನ್ನು ಬೇರೆಯವರಿಗೆ ಹೇಳಲಿಕ್ಕೆ ಆಗ್ತದೆ ಕನ್ನಡ ಲಿಪಿನೇ ಮೊದಲ ಒಂದು ಸಾವಿರ ವರ್ಷ ಒಂದನೇ ಶತಮಾನದಿಂದ ಹತ್ತನೇ ಶತಮಾನದವರೆಗೆ ಇಡೀ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಿಗೂ ಅದು ಲಿಪಿಯಾಗಿ ಕನ್ನಡ ಲಿಪಿನೇ ಇತ್ತು ಸಂಸ್ಕೃತವು ಕೂಡ ದಕ್ಷಿಣ ಭಾರತಕ್ಕೆ ಬಂದಾಗ ಕನ್ನಡ ಲಿಪಿಯನ್ನು ಉಪಯೋಗ ಮಾಡಿಕೊಂಡು ತನ್ನ ಅವಶ್ಯಕತೆಗಳನ್ನು ಪೂರೈಸ್ತಿತ್ತು ಅನ್ನೋದನ್ನು ನಾವು ಸಂಶೋಧಕರು ದಾಖಲೆ ಮಾಡಿದ್ದನ್ನು ನೋಡಿದರೆ ಈ ಭಾಷೆಯಲ್ಲಿ ಎಷ್ಟೊಂದು ಶಕ್ತಿ ಇರ್ಬೋದು ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕು ಹಿಂಗೆ ಈ ಹೊತ್ತಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಈ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೇ ಕನ್ನಡ ಭಾಷೆ ಕನ್ನಡ ಲಿಪಿ ಕನ್ನಡ ಸಂಸ್ಕೃತಿ ಇದರ ಹಿರಿಮೆ ಗರಿಮೆ ಬಗ್ಗೆ ಕೂಡ ಚರ್ಚೆ ಆಗುವ ಹಾಗೆ ಆಗಲಿ ಮುಂದೆ ಬರುವಂಥ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ಕೂಡ ಅವುಗಳನ್ನು ನೀವು ಅವು ಒಳಗೊಂಡಿರ್ತವು ಈ ಎಲ್ಲ ವೈಭವವನ್ನು ಅಂತ ನಾನು ಆಸಿಸ್ತೀನಿ ಹಾಗೆ ತಮಗೆಲ್ಲರಿಗೂ ಶುಭ ಹಾರೈಸಿ ನನ್ನ ಈ ತಾವೇನು ಕೊಟ್ಟಿದ್ದೀರಿ ಈ ಅವಕಾಶವನ್ನು ಇಷ್ಟು ಜನರನ್ನು ಈ ಸಂಭ್ರಮವನ್ನು ನೋಡಲಿಕ್ಕೆ ಕಾಲೇಜಿನ ಆಡಳಿತ ಮಂಡಳಿಯವರಿಗೆ ಪ್ರೊಫೆಸರ್ ಅಂಜನ ರೆಡ್ಡಿ ಅವರಿಗೆ ತಮಗೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೀನಿ ನಮಸ್ಕಾರ